ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಧು ನಿಶಾ ಕಿಚನ್ ಬ್ಲಾಗ್ಸ್ ಇವತ್ತು ಒಂದು ಪವರ್ ಪ್ಯಾಕ್ ಪ್ರೋಟೀನ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಬನಾನಾ ಒಂದೆರಡು ಟೇಬಲ್ ಸ್ಪೂನ್ ಪೀನಟ್ ಬಾಟರ್ ರುಚಿಗೆ ಕಾಫಿ ಪೌಡರ್ ಹಾಗೂ ಒಂದು ಗ್ಲಾಸ್ ಚಿಲ್ಡ್ ಮಿಲ್ಕ್ ತಗೊಂಡಿದ್ದೀನಿ ಮೊದಲಿಗೆ ಒಂದು ಬ್ಲೆಂಡರಿಗೆ ಬನಾನಾ ಹಾಕೊಳ್ಳೋಣ ಇಲ್ಲಿ ನಾನು ಎರಡರಿಂದ ಮೂರು ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೀನಿ ನಂತರ ಕಾಫಿ ಪೌಡರ್ನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನನಗೆ ಕಾಫಿ ಫ್ಲೇವರ್ ಇಷ್ಟ ಹಾಗಾಗಿ ನಾನಿಲ್ಲಿ ಕಾಫಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಕಾಫಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಇಲ್ಲ ನೀವು ಮಕ್ ಕ್ಲಿಕ್ ಕೊಡ್ತಿದ್ರೆ ಇದನ್ನು ಇದನ್ನು ಕಾಫಿ ಪೌಡರ್ನ ಸ್ಕಿಪ್ ಮಾಡ್ಬೋದು ನಂತರ ಒಂದು ಗ್ಲಾಸ್ ಆಗೋಷ್ಟು ಚಿಲ್ಡ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಪೀನಟ್ ಬಟರ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಶುಗರ್ ಇಲ್ಲಾಂದರೆ ಬೆಲ್ಲ ಅಥವಾ ಎನಿ ಸ್ವೀಟ್ನರ್ನ ನಾವು ಬಳಸ್ತಾಯಿಲ್ಲ ಯಾಕೆಂದರೆ ನನ್ನ ನಾನು ಯಾವುದು ಯೂಸ್ ಮಾಡ್ತಿದ್ದೀನಿ ಪೀನಟ್ ಬಟರ್ ಅದರಲ್ಲಿ ಆಲ್ರೆಡಿ ಶುಗರ್ ಕಂಟೆಂಟ್ ಇದೆ ಹಾಗಾಗಿ ನೀವು ಡಯೆಟ್ ಎಲ್ಲ ಮಾಡ್ತಿದ್ರೆ ಅನ್ಸ್ವೀಟ್ ಪೀನಟ್ ಬಟರ್ ನ್ನ ಸಹ ನೀವು ಸೇರಿಸ್ಕೋಬೋದು ಸ್ನೇಹಿತರ ಈ ಮಿಲ್ಕ್ ಶೇಕ್ ಅನ್ನೋದು ತುಂಬ ಅಂದರೆ ತುಂಬ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್ ವೈಟಮಿನ್ಸ್ ಆ್ಯಂಡ್ ಪ್ರೋಟೀನ್ಸ್ ನಾವು ಬನಾನ ಅಲ್ಲಿ ನಿಮಗೆ ತುಂಬ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ ವೈಟಮಿನ್ ಬಿ ಸಿಗುತ್ತೆ ವೆರಿ ರಿಚ್ ಇನ್ ವೈಟಮಿನ್ಸ್ ಹಾಗೆ ಪೀನಟ್ ಬಾಟರಲ್ಲಿ ತುಂಬ ಅಂದರೆ ತುಂಬ ಪ್ರೋಟೀನ್ ಅಂಶ ಇರುತ್ತೆ ಹಾಗಾಗಿ ದಿಸ್ ಇಸ್ ಒನ್ ವೆರಿ ಗುಡ್ ಎನರ್ಜೆಟಿಕ್ ಡ್ರಿಂಕ್ ಹಾಗೆ ನೀವು ಒಂದು ಗ್ಲಾಸಷ್ಟು ಕುಡಿದ್ರೆ ನಿಮ್ಮ ಹೊಟ್ಟೆ ಫಿಲ್ ಆಗತ್ತೆ ಇದು ಮಕ್ಕಳಿಗೂ ಸಹ ತುಂಬ ಅಂದರೆ ತುಂಬ ಒಳ್ಳೆಯದು ನೀವು ಮಕ್ಕಳಿಗೆ ಇನ್ನೊಂದು ರುಚಿ ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ಒಂದು ಅಷ್ಟು ವೆನಿಲಾ ಐಸ್ ಕ್ರೀಮನ್ನು ಸಹ ಸೇರಿಸ್ಕೊಂಡು ಬ್ಲೆಂಡ್ ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಸುಲಭವಾಗಿ ಇವಾಗ ನೀವು ಇದನ್ನು ಬೆಳಗ್ಗೆ ಸಹ ಮಾಡಿಕೊಂಡು ಏನೋ ತಿಂಡಿ ಮಾಡಲಿಕ್ಕಾಗಿಲ್ಲ ಟೈಮ್ ಇಲ್ಲ ಅಂದರೆ ಬೆಳಗ್ಗೆ ಅಂತ ಝಟ್ ಅಂತ ಝಟ್ ಫಟ್ ಅಂತ ಮಾಡಿಕೊಂಡು ಇದನ್ನು ಒಂದು ಗ್ಲಾಸ್ ಕುಡಿದ್ರೆ ನಿಮ್ಮ ಹೊಟ್ಟೆ ತುಂಬತ್ತೆ ಇಲ್ಲ ಸಂಜೆ ಕೂಡ ನೀವು ಇದನ್ನು ಒಂದು ರಿಫ್ರೆಶಿಂಗ್ ಡ್ರಿಂಕ್ ಥರ ಕುಡಿಬೋದು ಸ್ನೇಹಿತರೆ ನೋಡಿ ಎಷ್ಟು ಟೇಸ್ಟಿ ಆದಂಥ ಪೀನಟ್ ಬಾಟರ್ ಮಿಲ್ಕ್ ಶೇಕ್ ಸವಿಯಲು ಸಿದ್ಧ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋಂದಿಗೆ ಸಿಗ್ತೀನಿ ಹ್ಯಾವ್ ಎ ಗುಡ್ ಡೇ ಎವ್ರಿ ಒನ್ ಬ ಬಾಯ್